आत्मीय ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ YouTube ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ ಗೆ ಸ್ವಾಗತವನ್ನ ಕೋರ್ತೀನಿ ಸೋ ಇದೀಗ ಒಂದು ಸುದ್ದಿ ಅಪ್ಡೇಟ್ ಆಗಿದೆ ಅದು ಅಪ್ಡೇಟ್ ಆಗಿರತಕ್ಕಂತ ಸುದ್ದಿ ಒಂದು ಬಿಟ್ಟು ಯಾವುದಕ್ಕಿದೆ ಅಂದ್ರೆ NMMS ಪರೀಕ್ಷೆ 2022 ಕ್ಕೆ ಸಂಬಂಧಪಟ್ಟಂತೆ ಒಂದು ಇದೀಗ ಒಂದು ಆಫೀಷಿಯಲ್ ಆಗಿರತಕ್ಕಂತ ಒಂದು ಜ್ಞಾಪನ ಆದೇಶ ಪ್ರಕಟ ಆಗಿದೆ ನೋಡ್ಕೊಂಡು ಬರೋಣ ಏನಿದೆ ಅಂತ ಇದನ್ನ ಹೊರಡಿಸಿರತಕ್ಕಂತವರು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಶಾಲಾ ಗುಣಮಟ್ಟ ಮೌಲ್ಯಾಂಕನ ಮತ್ತು ಅಂಗೀಕರಣ ಪರಿಷತ್ ದಿನಾಂಕ 22/12/2022 ಕ್ಕೆ ಒಂದು ಜ್ಞಾಪನ ಆದೇಶವನ್ನು ಹೊರಡಿಸಿದ್ದಾರೆ ವಿಷಯ ಬಂದ್ಬಿಟ್ಟು 22-23ನೇ ಸಾಲಿನ NMMS ಪರೀಕ್ಷಾ ದಿನಾಂಕವನ್ನು ಮುಂದೂಡಿರುವ ಬಗ್ಗೆ ಎಸ್ ಇದೀಗ ನಿಮಗೆ ಆಗಿರತಕ್ಕಂತ ಇರತಕ್ಕಂತದ್ದು ನಿಮ್ಮ NMMS ಎಕ್ಸಾಮ್ ಡೇಟ್ ಅನ್ನು ಏನು ಮಾಡಿದ್ದಾರೆ ಪೋಸ್ಟ್ಪೋನ್ ಅನ್ನು ಮಾಡಿದ್ದಾರೆ ಬಟ್ ಯಾವಾಗ ಎಕ್ಸಾಮ್ ಇದೆ ಅನ್ನೋದನ್ನು ಕೂಡ ಅವರು ಕೆಳಗಡೆ ಕೊಟ್ಟಿದ್ದಾರೆ ಮೇಲ್ಕಂಡ ವಿಷಯ ಮತ್ತು ಉಲ್ಲೇಖಕ್ಕೆ ಸಂಬಂಧಿಸಿದಂತೆ 2022-23ನೇ ಸಾಲಿನ NMMS ಪರೀಕ್ಷೆಗಳನ್ನು 18 ಡಿಸೆಂಬರ್ 2022 ರಿಂದ ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ರು ಬಟ್ ಪರೀಕ್ಷಾ ಪೂರ್ವ ತಯಾರಿಗಾಗಿ ಕಾಲಾವಕಾಶದ ಅವಶ್ಯಕತೆ ಇರೋದ್ರಿಂದ NMMS ಪರೀಕ್ಷೆಯನ್ನು 8/1/2023 ಭಾನುವಾರದಂದು ನಡೆಸಲು ನಿರ್ಧರಿಸಲಾಗಿದೆ ಅಂತ ಎಸ್ ಒಂದು ಏನು ಮಾಡಿದಾರಪ್ಪ ಅಂದ್ರೆ ಆದೇಶವನ್ನು ನಿರ್ಧಾರವನ್ನು ಕೆಎಸ್ ಕ್ಯೂಎಎಸಿ ಅವರು ಮಾಡಿದ್ದಾರೆ ಓಕೆ ಸೋ ಇಲ್ಲಿ ಕೆಳಗಡೆ ಸಂಬಂಧಪಟ್ಟಂತೆ ನಿಮ್ಮ ಪರೀಕ್ಷಾ ಕೇಂದ್ರಗಳ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಏನೆಲ್ಲ ಕ್ರಮಗಳನ್ನು ವಹಿಸಬೇಕು ಅನ್ನೋದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಮಾಹಿತಿ ನಿಮಗೇನು ಅವಶ್ಯಕತೆ ಇಲ್ಲ ಸೋ ನಿಮಗೆ ಬೇಕಾಗಿರತಕ್ಕಂಥದ್ದು ಒಂದು ಏನಪ್ಪ ಅಂತಂದ್ರೆ ನಿಮ್ಮ NMMS ಪರೀಕ್ಷಾ ದಿನಾಂಕವನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಅದೇ ಪರೀಕ್ಷೆಯನ್ನು 8 ಜನವರಿ 2023 ಭಾನುವಾರದಂದು ನಡೆಸಲು ನಿರ್ಧಾರವನ್ನು ಮಾಡಿದ್ದಾರೆ ಅಂತಕ್ಕಂಥ ವಿಷಯ ಸೋ ನಿಮಗೆ ತಿಳಿಸೋದು ತುಂಬಾನೇ ಇಂಪಾರ್ಟೆಂಟ್ ಅನಿಸಿತು ಸೋ ಅದಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ದೀನಿ ಇದನ್ನ ಕಾರ್ಯನಿರ್ವಾಹಕ ನಿರ್ದೇಶಕರು KSQASC ಅವರು ಹೊರಡಿಸಿರತಕ್ಕಂತ ಒಂದು ಆದೇಶ ಸೋ 18 ಡಿಸೆಂಬರ್ ಗೆ ನಿಮ್ಮ ಪರೀಕ್ಷೆ ಇಲ್ಲ ಸೋ ನಿಮ್ಮ ಪರೀಕ್ಷೆ ಬಂದ್ಬಿಟ್ಟು 8 ಜನವರಿ 2023 ಕ್ಕೆ NMMS ಪರೀಕ್ಷೆ ಇದೆ ಅಂತ ಹೇಳ್ತಾ ಸೋ ಮತ್ತೆ ಸಿಗ್ತೀನಿ ಹೊಸದಾಗಿರತಕ್ಕಂತ ಲೇಟೆಸ್ಟ್ ವಿಡಿಯೋಗಳ ಅಪ್ಡೇಟ್ ದಲ್ಲಿ ಅಲ್ಲಿಯವರೆಗೂ ಬಾಯ್ ಬಾಯ್